ಸೊ ಮುಖ್ಯಮಂತ್ರಿ ಸ್ಥಾನದಿಂದ ಯಡಿಯೂರಪ್ಪನವರು ಇಳಿಯೋದಂತೂ ಪಕ್ಕ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಗ್ಯಾರಂಟಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರೆ. ಅದಕ್ಕೆ ಹೈಕಮಾಂಡ್ ಕೂಡ ಒಲವನ್ನ ತೋರಿಸಿದೆ. ಹೊಸ ಮುಖ್ಯಮಂತ್ರಿಯನ್ನ ತಂದು ಕೂರಿಸೋಕು ಕೂಡ ಹೈಕಮಾಂಡ್ಗೆ ಒಲವಿದೆ, ಉತ್ಸುಕದಿಂದಿದೆ. ಯಾರು ಯಾವಾಗ ಅನ್ನೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀವಿ. ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸುವಂತಹ ಸುದ್ದಿ ಇದು. 3 ವರ್ಷ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಯಾವ ಬದಲಾವಣೆ ಆಗಲ್ಲ ಅನ್ನೋದನ್ನ ಪದೇ 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 ಕೇಳದೇ ಇದ್ರೂ ಕೂಡ ಹೇಳ್ತಾ ಇದ್ದಂತ ಅನೇಕ ನಾಯಕರಿದ್ದಾರೆ. ಹಾಗಿದ್ರೆ ಅವರಿಗೆ ಒಂದು ಸುದ್ದಿಯನ್ನ ಪಬ್ಲಿಕ್ ಟಿವಿ ಇಡ್ತಾ ಇದೆ, ನೋಡಿ ಏನು ಅದು ಅಂತ ಹೇಳಿ. ಮುಖ್ಯಮಂತ್ರಿ ಬದಲಿಸಲು ಹೈಕಮಾಂಡ್ ಉತ್ಸುಕವಾಗಿದೆ, ಆದರೆ 3 ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ದೆಹಲಿಯ ನಾಯಕರು. ಆ ಟೈಮ್ ಏನು, ಯಾವಾಗ, ಯಾವ ತಿಂಗಳು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಸುಮ್ಮನೆ ಸುದ್ದಿಯನ್ನ ಹಾಕಲ್ಲ ಪಬ್ಲಿಕ್ ಟಿವಿ. ಲೆಕ್ಕಾಚಾರಗಳು ಏನಿದೆ, ಯಾವ ರೀತಿಯಾಗಿ ನಡೀತಾ ಇದೆ, ಒಳಗಿರುವಂತಹ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. 3 ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ ದೆಹಲಿಯ ನಾಯಕರು. ಬಿಜೆಪಿಯ ಯಡಿಯೂರಪ್ಪ ವಿರೋಧಿ ಬಣಕ್ಕೆ ಯಾವಾಗ ಗುಡ್ ನ್ಯೂಸ್. ಸೊ ಸಿಎಂ ಸ್ಥಾನದಿಂದ ಯಡಿಯೂರಪ್ಪ ಇಳಿಸಲು 3 ಮುಹೂರ್ತ ಫಿಕ್ಸ್ ಆಗಿದೆ. ಅರೆ ಒಂದೇ ಮುಹೂರ್ತ ಅಲ್ವಾ, 3 ಯಾಕೆ ಕುರ್ಚಿಯಿಂದ ಇಳಿಯಕ್ಕೆ ಅಂದಾಗ ಅದಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ 3. ಸೊ ರಾಜಕೀಯ ಲೆಕ್ಕಾಚಾರ ಅಲೆದು ತೂಗಿ 3 ಡೆಡ್ ಲೈನ್ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಬದಲಿಸಲು ಹೈಕಮಾಂಡ್ ಈಗ ಉತ್ಸುಕವಾಗಿದೆ. 3 ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸುಮ್ಮನೆ 3 ಟೈಮ್ ಹೇಳ್ತಾ ಇಲ್ಲ, ಯಾವಾಗ, ಯಾವ ತಿಂಗಳು, ಏನು, ಯಾವ ಲೆಕ್ಕಾಚಾರ ಎಲ್ಲವೂ ಕೂಡ ಪಿನ್ ಟು ಪಿನ್ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾಗಿನೇ ಯಡಿಯೂರಪ್ಪನವರ ವಿರೋಧಿ ಬಣಕ್ಕೆ ಈಗ ಗುಡ್ ನ್ಯೂಸ್. ಯಾವಾಗ ಅನ್ನೋ ಲೆಕ್ಕಾಚಾರ, ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಹೇಳ್ತಾರಲ್ಲ, ಹಂಗೆ ಈಗ ಲಡ್ಡು ಬಂದು 3 ಹೋಳಾಗಿದೆ. ಆ 3 ಹೋಳದಲ್ಲಿ ಯಾವ ಹೋಳನ್ನ ತಿಂತಾರೆ ಗೊತ್ತಿಲ್ಲ, ಆದ್ರೆ ಲಡ್ಡು ಮಾತ್ರ ಬಂದು ಬಿದ್ದಿದೆ. ಅದೇನು ಅಂತಂದ್ರೆ ಯಡಿಯೂರಪ್ಪನವರು ಕುರ್ಚಿಯಿಂದ ಇಳಿಯೋದು ಗ್ಯಾರಂಟಿ, ಅದರಲ್ಲಿ ಅನುಮಾನ ಇಲ್ಲ. ಇದು ಪಬ್ಲಿಕ್ ಟಿವಿಯ ನಿಖರ ಖಚಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಹಾಗಿದ್ದಾಗ ಈ ಬೆಳವಣಿಗೆ ಮಧ್ಯದಲ್ಲಿ ವಿರೋಧಿ ಬಣಕ್ಕೆ ಯಾವಾಗ ಗುಡ್ ನ್ಯೂಸ್ ಅನ್ನೋದಿದೆ. ಸೊ ಇನ್ನೆಷ್ಟು ದಿನ ಯಡಿಯೂರಪ್ಪನವರು ಸಿಎಂ ಆಗಿರ್ತಾರೆ ಅನ್ನೋದಿದೆ. ರಾಜ್ಯ ರಾಜಕೀಯದ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಕ್ಕಾಚಾರ ಏನು, 3 ಟೈಮ್ ಅಂತ ಹೇಳ್ತಾ ಇರೋದು ಏನದು 3 ಟೈಮು? ಅಕ್ಟೋಬರ್ನಲ್ಲೇ ಈಗ ರಾಜ್ಯದಲ್ಲಿ BSY ಬದಲು ಹೊಸ ಸಿಎಂ ಏನಾದ್ರೂ ಬರ್ತಾರಾ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಸಿಎಂ ಸ್ಥಾನದಿಂದ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸೋಕೆ 3 ಟೈಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಈ ಮುಹೂರ್ತದಲ್ಲಿ ಸಿಎಂ BSYಗೆ ಕುರ್ಚಿ ಕಂಟಕ ಯಾವಾಗ? ಈ 3 ಮುಹೂರ್ತಗಳು. ಇನ್ನೊಂದು ತಿಂಗಳಲ್ಲಿ ರಾಜ್ಯದಲ್ಲಿ ಸಿಎಂ ಏನಾದ್ರೂ ಬದಲಾಗ್ತಾರಾ? ಅಕ್ಟೋಬರ್ ಅನ್ನು ತಿಂಗಳೇ ಯಾಕೆ ಬರ್ತಾ ಇದೆ, ಏನಿದೆ ಲೆಕ್ಕಾಚಾರ? ಅಕ್ಟೋಬರ್ನಲ್ಲಿ ರಾಜ್ಯದಲ್ಲಿ BSY ಬದಲು ಹೊಸ ಸಿಎಂ ಏನಾದ್ರೂ ಬರ್ತಾರಾ? ಬರೋದಾದ್ರೆ ಯಾರವರು? 3 ಮುಹೂರ್ತಗಳು ಯಾವ್ಯಾವುದು? ಅಕ್ಟೋಬರ್ ತಿಂಗಳಲ್ಲೇ ಬದಲಾವಣೆ ಆಗುತ್ತಾ ಅಥವಾ ಬೇರೆ ಏನಾದ್ರೂ ತಿಂಗಳು ಇದೆಯಾ? ಇನ್ನೊಂದು ತಿಂಗಳಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾಗೋ ಮಟ್ಟಕ್ಕೆ ಚರ್ಚೆಗಳು ನಡೀತಾ ಇದೆ ಅಂದಾಗ ನಾಯಕರು ಹೇಳ್ತಾ ಇರೋದಂಥದ್ದು ಏನೂ ಇಲ್ಲ ಅಂತ. ಆದರೆ ಒಂದೇ ತಿಂಗಳಲ್ಲೇನೆ ಮುಹೂರ್ತ ಫಿಕ್ಸ್ ಮಾಡೋ ಮಟ್ಟಕ್ಕೆ ಬಂದು ತಲುಪಿದೆ ಅಂದ್ರೆ ಒಳಗೆ ಏನಾಗಿದೆ? ಬದಲಾವಣೆಯ ಪರ್ವ ಈಗಲ್ಲ, 1 ವರ್ಷದಿಂದ ನಡೀತಾ ಇದೆ ಅನ್ನೋದಂತೂ ಪಕ್ಕ. ಸಹಜವಾಗಿ ಒಂದೇ ತಿಂಗಳಕ್ಕೆ ದಿಢೀರಂತ ಬದಲಾವಣೆ ಮಾಡೋಕೆ ಆಗೋದಿಲ್ಲ. ಅವೆಲ್ಲವೂ ಕೂಡ ಚರ್ಚೆಯಾಗಿ 1 ಹಂತಕ್ಕೆ ಬಂದು ತಲುಪಿದೆ. ಹಾಗಿದ್ದಾಗ ಕೊಡ್ತಾ ಇರುವಂಥ ಡೆಡ್ ಲೈನ್ ಏನು? ಆ 3 ಮುಹೂರ್ತದ ಬಗ್ಗೆ ಹೇಳ್ತಾ ಇದ್ದೀರಾ, 3 ಟೈಮ್ ಬಗ್ಗೆ ಹೇಳ್ತಾ ಇದ್ದೀರಾ. 3 ಟೈಮ್ ಏನು, ಮುಹೂರ್ತ ಏನು ಅನ್ನೋದನ್ನ ನಿಮಗೆ ಕುತೂಹಲ ಇದೆ, ಅದು ಡೀಟೇಲ್ ಆಗಿ ಹೇಳ್ತೀವಿ. 3 ಟೈಮ್ಗಳನ್ನ ಹೇಳ್ತೀವಿ, 3 ಟೈಮ್ಗಳನ್ನ ಹೇಳ್ತೀವಿ. ಹಾಗಿದ್ದಾಗ ಮೊದಲನೆಯ ಟೈಮ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನದು, ಯಾವಾಗ? ಅಕ್ಟೋಬರ್ ಅನ್ನೋ ತಿಂಗಳಂತ ಹೇಳ್ತಾ ಇದ್ವಿ ನೋಡಿ. ಸೊ ಡೇಟ್ ನಂಬರ್ 1, ಪ್ಲಾನ್ 1, ಅದು ಅಕ್ಟೋಬರ್ ತಿಂಗಳು, ಮುಂದಿನ ತಿಂಗಳು. ಸಿಎಂ ಬದಲಾವಣೆ ಆದ್ರೆ ಅಕ್ಟೋಬರ್ನಲ್ಲಿ ಚಾಲನೆ ಸಿಗತ್ತೆ. ಇದು 3 ಟೈಮ್ ಅನ್ನ ಏನ್ ಹೇಳಿದ್ದಾರೆ, 3 ಮುಹೂರ್ತ, ಅದರ ಮೊದಲನೆಯ ಭಾಗ. ಸಿಎಂ ಬದಲಾವಣೆ ಆದ್ರೆ ಅದು ಅಕ್ಟೋಬರ್ನಲ್ಲಿ ಚಾಲನೆ ಅದಕ್ಕೆ ಸಿಗತ್ತೆ. ಸೊ ಅಕ್ಟೋಬರ್ನಲ್ಲಿಯೇ ಪ್ರಕ್ರಿಯೆ ಮುಗಿಸುವ ಬಗ್ಗೆಯೂ ಕೂಡ ಚರ್ಚೆ ಇದೆ. ಅಂದ್ರೆ ತಿಳ್ಕೊಳ್ಳಿ, ಅಕ್ಟೋಬರ್ನಲ್ಲೇ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಬೇಕು ಅನ್ನೋದು 1 ಹಂತದಲ್ಲಿ ಈಗ ಚರ್ಚೆ ನಡೀತಾ ಇದೆ. ಬಟ್ ಸಮಯಾವಕಾಶವನ್ನೇನಾದ್ರೂ ಕೊಡ್ತಾರಾ, ಕೊಡಲ್ವಾ? ಸಿಎಂ ಬದಲಾವಣೆ ಅಂತೂ ಮಾಡೋದು ನಿಶ್ಚಿತ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಅದಕ್ಕೆ ಚಾಲನೆ ಸಿಗೋದು ಅಕ್ಟೋಬರ್ನಲ್ಲ, ಅಥವಾ ಪ್ರಕ್ರಿಯೆ ಮುಗಿಸುವ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಅಕ್ಟೋಬರ್ನಲ್ಲೇ ಚಾಲನೆ ಕೊಟ್ಟು ಅಕ್ಟೋಬರ್ನಲ್ಲೇ ಪ್ರಕ್ರಿಯೆ ಮುಗಿಸಿ ಮುಖ್ಯಮಂತ್ರಿ ಸ್ಥಾನವನ್ನೂ ಬದಲಾವಣೆ ಮಾಡೋ ಎಲ್ಲವೂ ಕೂಡ ಈಗ ಅಕ್ಟೋಬರ್ನಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ಇರೋದು. ಆದರೆ ಈ ಪ್ಲಾನ್ ಅಷ್ಟು ಸುಲಭ ಇಲ್ಲ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಈ ಪ್ಲಾನ್ ಅಷ್ಟು ಸುಲಭ ಅಲ್ಲ. ಒಂದೇ ತಿಂಗಳಿಗೆ ಯಡಿಯೂರಪ್ಪನವರು ಬದಲಾವಣೆ ಮಾಡಿಬಿಟ್ಟು ಹೊಸ ಮುಖ್ಯಮಂತ್ರಿಯನ್ನ ತಂದು ಕೂರಿಸೋದು ಅಷ್ಟು ಸುಲಭನೂ ಅಲ್ಲ। ಈ ಪ್ಲಾನ್ ಏನಿದೆ ಅಕ್ಟೋಬರ್ ನಲ್ಲಿ ಎಲ್ಲವೂ ಕೂಡ ಚಾಲನೆ ಕೊಟ್ಬಿಟ್ಟು ಅಕ್ಟೋಬರ್ ನಲ್ಲಿ ಎಲ್ಲವೂ ಕೂಡ ಪ್ರಕ್ರಿಯೆ ಮುಗಿಸೋದು ಇದೆಯಲ್ಲ, ಸಾಧ್ಯ ಇಲ್ಲ। ಇದು ಅಕ್ಟೋಬರ್ ತಿಂಗಳಲ್ಲಿ ಆಗೋಕೆ, ಒಂದೇ ತಿಂಗಳಲ್ಲಿ ದಿಢೀರ್ ಬದಲಾವಣೆ ಆಗೋಕೆ। ಉಪ ಚುನಾವಣೆ ಇದೆ, ಬಿಬಿಎಂಪಿ ಚುನಾವಣೆ ಇದೆ, ಬಿಹಾರ್ ಎಲೆಕ್ಷನ್ ಇದೆ, ಇವೆಲ್ಲವೂ ಇರಬೇಕಾದಂತ ಸಂದರ್ಭದಲ್ಲಿ ಬದಲಾವಣೆ ಮಾಡೋದು ಸ್ವಲ್ಪ ಕಷ್ಟ ಆಗಬಹುದು। ಇದು ಯಡಿಯೂರಪ್ಪನವರಿಗೆ ಕುರ್ಚಿ ದಾನ ನೀಡಬಹುದು ಅನ್ನೋ ಲೆಕ್ಕಾಚಾರ ಇದೆ। ಯಾವ ಯಾವುದು? ಉಪಚುನಾವಣೆ, ಬಿಬಿಎಂಪಿ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ ಇನ್ನೂ ಇದೆ, ಬಿಹಾರ್ ಎಲೆಕ್ಷನ್ ಇದೆ, ಇವೆಲ್ಲವೂ ಕೂಡ ಯಡಿಯೂರಪ್ಪನವರಿಗೆ ವರದಾನ ಆಗಬಹುದು। ಅಂದ್ರೆ ಸ್ವಲ್ಪ ಮುಂದೂಡಿಕೆ ಆಗಬಹುದು, ಅಕ್ಟೋಬರ್ ತಿಂಗಳು ಆಗದೇ ಇದ್ರೂ ಕೂಡ ಮುಂದೂಡಿಕೆ ಆಗಬಹುದು। ಆದರೆ ಹೇಳ್ತಾ ಇರೋದೇನು, ಅಕ್ಟೋಬರ್ ತಿಂಗಳಲ್ಲೇ ಮುಖ್ಯಮಂತ್ರಿ ಬದಲಾವಣೆಗೆ ಚಾಲನೆ ಸಿಗಬೇಕು, ಅಕ್ಟೋಬರ್ ತಿಂಗಳಲ್ಲೇ ಪ್ರಕ್ರಿಯೆಗಳು ಮುಗಿಬೇಕು ಅಂತ ಹೇಳಿ। ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ। ರವೀಶ್, ಈಗ ಮೊದಲ ಪ್ಲಾನ್ ಅಕ್ಟೋಬರ್ ತಿಂಗಳು, ಅಕ್ಟೋಬರ್ನಲ್ಲೇ ಎಲ್ಲವೂ ಕೂಡ ಮುಕ್ತಾಯ ಆಗೋದು ಅಷ್ಟು ಸುಲಭನೂ ಅಲ್ವಲ್ಲ ರವೀಶ್? ಅರುಣ್, ಖಂಡಿತವಾಗಿಯೂ ಕೂಡ ಅಕ್ಟೋಬರ್ನಲ್ಲೇ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸ್ಬಿಡ್ತೇವೆ ಅನ್ನೋ ಒಂದು ಹಠಕ್ಕೆ ಬಿದ್ದರೆ ಹೈಕಮಾಂಡ್ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಹೊಡೆತವನ್ನು ಕೂಡ ತಿನ್ನಬೇಕಾಗುತ್ತೆ। ಈ ನಿಟ್ಟಿನಲ್ಲೂ ಕೂಡ ಎಲ್ಲೋ ಒಂದು ಕಡೆ 3-4 ಆಯ್ಕೆಗಳು ಬಂದಂಥ ಸಂದರ್ಭದಲ್ಲಿ ಅಕ್ಟೋಬರ್ ತಿಂಗಳು ಮೊದಲ ಆಯ್ಕೆಯಾಗಿ ಮತ್ತು ಮೊದಲ ಪ್ರಸ್ತಾಪವಾಗಿ ಕೂಡ ಇರ್ತಕ್ಕಂಥದ್ದು ಇದು ಚರ್ಚೆಯಲ್ಲಿದೆ। ಹಾಗಾಗಿ ಅಕ್ಟೋಬರ್ನಲ್ಲೇ ಎಲ್ಲವನ್ನು ಕೂಡ ಮುಗಿಸೋದಕ್ಕೂ ಕೂಡ ಸಾಧ್ಯ ಇರೋದಿಲ್ಲ, ಯಾಕೆಂದರೆ ಬಿಹಾರ್ ಎಲೆಕ್ಷನ್ ಇದೆ, ಉಪಚುನಾವಣೆ ಇದೆ, ಬಿಬಿಎಂಪಿ ಎಲೆಕ್ಷನ್ ಬರುತ್ತೆ। ಇಂತಹ ಸಂದರ್ಭದಲ್ಲಿ ಬದಲಾವಣೆಗೆ ಕೈ ಹಾಕಿದ್ರೆ ಅವರ ನಂತರದ ನಾಯಕ ಯಾರು ಅನ್ನೋದೇ ಕೂಡ ಇನ್ನೂ ಡಿಸೈಡ್ ಆಗಿಲ್ಲ। ಹಾಗಾಗಿ ಇದಕ್ಕೆ ಇನ್ನೂ ಕೂಡ ಒಂದು ರೀತಿಯಲ್ಲಿ ಟೈಮ್ ಕೂಡ ಲಾಂಗ್ ಪ್ರೋಸೆಸ್ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು। ಹಾಗಾಗಿ ಈ ಒಂದು ಪ್ಲಾನ್ ಏನಿದೆ ಅದನ್ನ ಒಂದು ರೀತಿಯಲ್ಲಿ ಕಾರ್ಯರೂಪಕ್ಕೆ ತರೋದು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತುಗಳು ಕೂಡ ಹೈಕಮಾಂಡ್ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು। ಈಗ ಕೇವಲ ಹೈಕಮಾಂಡ್ ನಾಯಕರ ವೇದಿಕೆಯಲ್ಲಿ ಮಾತ್ರ ಇದು ಚರ್ಚೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ 5-6 ನಾಯಕರ ನಡುವೆ ಚರ್ಚೆ ಆಗಿರ್ತಕ್ಕಂಥದ್ದು ಈ ಒಂದು ಬದಲಾವಣೆಯ ವಿಚಾರ। ಇನ್ನೂ ಕೂಡ ರಾಜ್ಯ ನಾಯಕರಿಗೂ ಕೂಡ ತಿಳಿಸಿಲ್ಲ, ಜೊತೆಗೆ ಆ ಒಂದು ಯಡಿಯೂರಪ್ಪನವರು ಕೂಡ ನೇರವಾಗಿ ಈ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿಲ್ಲ। ಹಾಗಾಗಿ ಆ ಟೈಮ್ ಹಿಡಿಯುತ್ತೆ। ಅಕ್ಟೋಬರ್ ಪ್ಲಾನ್ ಏನಿದೆ, ಈ ಒಂದು ಡೇಟ್ ಏನಿದೆ, ಈ ಅಕ್ಟೋಬರ್ ಡೇಟ್ ಮೋಸ್ಟ್ ಪ್ರಾಬಲಿ ಅದು ಮುಂದೆ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಅನ್ನೋ ಲೆಕ್ಕಾಚಾರ ಬಿಜೆಪಿ ವಲಯದಲ್ಲಿ ಇರ್ತಕ್ಕಂಥದ್ದು। ಹಾಗಾಗಿ ಯಡಿಯೂರಪ್ಪನವರಿಗೆ ಆ ಒಂದು ವಿಚಾರದ ಬಗ್ಗೆ ತಿಳಿಸ್ಬೇಕಾಗತ್ತೆ, ಯಡಿಯೂರಪ್ಪನವ್ರನ್ನ ಮನವೊಲಿಸಬೇಕಾಗತ್ತೆ। ಈ ಎಲ್ಲ ಪ್ರಕ್ರಿಯೆಗಳಿಂದಾಗಿ ಇನ್ನೂ ಕೂಡ ನಿಧಾನ ಆಗ್ಬೋದು, ಯಾಕೆಂದರೆ ಅಧಿವೇಶನ ಶುರುವಾಗುತ್ತೆ ಸೋಮವಾರದಿಂದ। ಹಾಗಾಗಿ ಅಧಿವೇಶನ 8 ದಿನಗಳ ಕಾಲ ಇರುತ್ತೆ, ಅಲ್ಲಿ ಬೇರೆ ಬೇರೆ ವಿರೋಧ ಪಕ್ಷಗಳನ್ನು ಎದುರಿಸಬೇಕಾಗತ್ತೆ। ಅದು ಒಂದು ರೀತಿಯಲ್ಲಿ ಟೈಮ್ ಹೋದ್ಮೇಲೆ ಮತ್ತೆ ವಿಸ್ತರಣೆ, ಆ ಒಂದು ಈಗಾಗಲೇ ಯಾರು ಒಪ್ಕೊಂಡಿದ್ರು ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಜಾಗವನ್ನು ಕೂಡ ಮಾಡಿಕೊಡ್ಬೇಕಾಗತ್ತೆ। ಹಾಗಾಗಿ ಇದೆಲ್ಲದಕ್ಕೂ ಕೂಡ ಟೈಮ್ ಹಿಡಿಯೋದ್ರಿಂದ ಯಡಿಯೂರಪ್ಪನವರು ಕೂಡ ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ ಈ ಒಂದು ಅಕ್ಟೋಬರ್ನಲ್ಲೇ ಬದಲಾವಣೆ ಮಾಡೋದಕ್ಕೆ। ಮತ್ತೆ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ರೀತಿಯಲ್ಲಿ ಇದಕ್ಕೆ ಒಂದು ರೀತಿಯಲ್ಲಿ ಆತುರದ ಹೆಜ್ಜೆ ಇಡಬಾರದು, ಇಷ್ಟು ದಿನ ಕಾದಿದ್ದೇವೆ, ಹಾಗಾಗಿ ಇಂತಹ ಸಮಯದಲ್ಲಿ ಆತುರದ ಹೆಜ್ಜೆ ಇಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದರೆ ಖಂಡಿತವಾಗಿಯೂ ಕೂಡ ಈ ಒಂದು ಅಕ್ಟೋಬರ್ ಡೇಟ್ ಏನಿದೆ ಅದು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಅರುಣ್. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿ ಈಗ ಪ್ಲಾನ್ 2 ಕೂಡ ಇದೆ। ಒಂದು ವೇಳೆ ಅಕ್ಟೋಬರ್ ತಿಂಗಳಲ್ಲಿ ಅವರು ಒಪ್ಪಿಕೊಳ್ಳದೆ ಇದ್ರೆ ಸಮಯವನ್ನ ಕೊಡಬೇಕಾಗತ್ತೆ, ಸೊ ಸಮಯ ಎಲ್ಲಿಯವರೆಗೂ ಕೊಡುತ್ತೆ ಹೈಕಮಾಂಡ್? ನೋಡೋಣ ಪ್ಲಾನ್ 2ರಲ್ಲಿ ಡಿಸೆಂಬರ್ ತಿಂಗಳು ಯಡಿಯೂರಪ್ಪನವ್ರನ್ನ ಮನವೊಲಿಸಲು ಸಮಯವನ್ನ ಕೊಡಬಹುದು, ಸೊ ಅವರಿಗೆ ಆದಂತಹ ಒಂದಿಷ್ಟು ಸಮಯವನ್ನ ಬಿಟ್ಕೊಡಬಹುದು ಯೋಚನೆ ಮಾಡಕ್ಕೆ, ನೀವು ಬೇರೆ ರೀತಿಯಾದಂಥ ಮನವೊಲಿಸುವಂಥ ಕೆಲಸಕ್ಕೆ ಹೈಕಮಾಂಡ್ ಆಗಿರ್ಬೋದು, ಇಲ್ಲೇ ಇರುವಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ಮನವೊಲಿಸೋಕೆ ಇವೆಲ್ಲದಕ್ಕೂ ಕೂಡ ಒಂದಿಷ್ಟು ಸಮಯ ಕೊಡಬಹುದು। ಡಿಸೆಂಬರ್ ಹೊತ್ತಿಗೆ ರಾಜೀನಾಮೆ ಕೊಡಲು ಸೂಚಿಸಬಹುದು, ದಯವಿಟ್ಟು ತಾವು ಡಿಸೆಂಬರ್ವರೆಗೂ ಕೊಟ್ಟು ನೀವೇ ಸಮಯವನ್ನು ತೆಗೆದುಕೊಂಡು ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳಿ, ಮುಂದೆ ಇರೋರಿಗೆ ಅವಕಾಶ ಮಾಡಿಕೊಡಿ, ಸೊ ಹಾಗಾಗಿ ಡಿಸೆಂಬರ್ವರೆಗೂ ಟೈಮ್ ತಗೊಂಡು ನೀವು ರೆಡಿಯಾಗಿ ಬೇರೆದವ್ರಿಗೆ ಅವಕಾಶ ಮಾಡಿಕೊಡಿ ಅಂತ। ಸೊ ಡಿಸೆಂಬರ್ ಹೊತ್ತಿಗೆ ಬಿಹಾರ್ ಎಲೆಕ್ಷನ್ ಮುಗಿದಿರುತ್ತೆ, ಎಲ್ಲವೂ ಕೂಡ ಸಲೀಸಾಗಿರುತ್ತೆ, ಯಾವ ಗೊಂದಲಕ್ಕೂ ಕೂಡ ಇರೋದಿಲ್ಲ। ಇನ್ನೊಂದು ಕಡೆಗೆ ಉಪಚುನಾವಣೆಯೂ ಕೂಡ ಮುಗಿದಿರುತ್ತೆ, ಶಿರಾ ಉಪಚುನಾವಣೆ ಬರುತ್ತೆ, ಸೊ ಹಾಗಾಗಿ ಅಲ್ಲೂ ಕೂಡ ಯಾವ ಸಮಸ್ಯೆ ಬರಲ್ಲ। ಒಂದು ಕಡೆಗೆ ಉಪಚುನಾವಣೆ ಮುಗಿಯುತ್ತೆ, ಬಿಹಾರ್ ಎಲೆಕ್ಷನ್ ಮುಗಿಯುತ್ತೆ, ಆದರೆ ಬಿಬಿಎಂಪಿ ಚುನಾವಣೆ ಮಾತ್ರ ಎಲೆಕ್ಷನ್ ನಡೆದ್ರೂ ಕೂಡ ನಡೆಯದಿದ್ರೂ ಕೂಡ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ, ಅದು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿರುತ್ತೆ। ಬಿಬಿಎಂಪಿ ಎಲೆಕ್ಷನ್ನು ನಡೆದ್ರೂ ಅಷ್ಟೇ, ನಡೆಯದಿದ್ರೂ ಕೂಡ ಅಷ್ಟೇ, ಬೆಂಗಳೂರಿನಲ್ಲಿ ಯಾವ ತೊಂದರೆನೂ ಕೂಡ ಆಗಲ್ಲ, ಬೆಂಗಳೂರಿಗೆ ಸೀಮಿತವಾಗಿರುತ್ತೆ ಮುಖ್ಯಮಂತ್ರಿ ಬದಲಾವಣೆ ಆದದಾದ್ರೆ। ಅದರ ಪರಿಣಾಮ ಬೀರುತ್ತಾ, ಅದಕ್ಕೂ ವೇಟ್ ಮಾಡ್ತಾರ, ನೋಡ್ಬೇಕು. ಸದ್ಯಕ್ಕೆ ಪ್ಲಾನ್ 2 ಇದು, ಹಾಗಾಗಿ ಡಿಸೆಂಬರ್ ಗುಡ್ ಆಪ್ಷನ್ ಅನ್ನೋ ನಿರ್ಧಾರಕ್ಕೆ ಬರಬಹುದು, ಸೊ ಡಿಸೆಂಬರ್ ಒಳ್ಳೆಯದು, ಅವ್ರಿಗೂ ಕೂಡ ಸಮಯ ಕೊಟ್ಟಿದ್ದೀವಿ ನಾವು ಕೂಡ ಯಾರು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಬೇಕು ಎಲ್ಲವೂ ಕೂಡ ಅವಕಾಶಗಳು ಸಿಗಬಹುದು ಸೋ ಈ ಪ್ಲಾನ್ ಏನಿದೆ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆದ್ರೂ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಈಗ ನಡೀತಾ ಇದೆ ಈ ವಿಚಾರದಲ್ಲಿ ಡಿಸೆಂಬರ್ ತಿಂಗಳು ಅಕ್ಟೋಬರ್ ಅಂತೂ ಧಿಡೀರ್ ಅಂತ ಬದಲಾವಣೆ ಮಾಡೋದ್ರಿಂದ ಏಟ್ ತಿನ್ನೋದೇ ಜಾಸ್ತಿ ಡಿಸೆಂಬರ್ ಅವರಿಗೆ ಸಮಯ ಕೊಟ್ಟರೆ ಒಂದಿಷ್ಟು ಅವಕಾಶನೂ ಸಿಗುತ್ತೆ ಯಡಿಯೂರಪ್ಪನವರೇ ಒಂದಿಷ್ಟು ತಯಾರಾಗ್ತಾರೆ ಇದಕ್ಕೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಸರ್ ನನ್ನ ಸಹೋದ್ಯೋಗಿ ರವೀಶ್ ಅನ್ನೋದಿಗೆ ನೇರ ಸಂಪರ್ಕದಲ್ಲಿದೆ ರವೀಶ್ ಅಕ್ಟೋಬರ್ ನಲ್ಲಿ ಧಿಡೀರ್ ಏನಾದರೂ ಮಾಡಿದ್ರೆ ಅದು ಏಟ್ ಬೀಳೋದು ಗ್ಯಾರಂಟಿ ಯಾವ ಅನುಮಾನನೂ ಇಲ್ಲ ಯಾವ ಕಾರಣ ಇದನ್ನ ಬದಲಾವಣೆ ಮಾಡಿದ್ರೆ ಅನ್ನೋ ಪ್ರಶ್ನೆಗಳು ಎದ್ದೇಳುತ್ತೆ ಒಂದು ಸಮುದಾಯವೇ ವಿರೋಧ ಹಾಕೊಳ್ಳಬೇಕಾಗುತ್ತೆ ಆದರೆ ಡಿಸೆಂಬರ್ಗೆ ಕೊಟ್ಟರೆ ಯಡಿಯೂರಪ್ಪನವರಿಗೂ ಅವಕಾಶ ಕೊಟ್ಟಂಗಾಗುತ್ತೆ ಎಲ್ಲವೂ ಕೂಡ ಸಲೀಸಾಗಬಹುದು ಅನ್ನೋ ಲೆಕ್ಕಾಚಾರನ ಇದು ಹೇಗೆ ಅರುಣ್ ಖಂಡಿತವಾಗಿ ಕೂಡ ಈ ಒಂದು ಡೇಟ್ ಬಗ್ಗೆ ಏನು ಡಿಸೆಂಬರ್ ಡೇಟ್ ಏನಿದೆ ಇದ್ರ ಬಗ್ಗೆ ಗಂಭೀರವಾಗಿ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ಪಕ್ಷದಲ್ಲೂ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈ ಒಂದು ಡಿಸೆಂಬರ್ ಡೇಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ 2 ತಿಂಗಳ ಕಾಲ 2.5 ತಿಂಗಳ ಕಾಲ ಕಾಲಾವಕಾಶವನ್ನು ಕೂಡ ಯಡಿಯೂರಪ್ಪನವರಿಗೆ ಕೊಟ್ಟಂಗಾಗುತ್ತೆ ಜೊತೆಗೆ ಅವರನ್ನ ಮನವೊಲಿಸುವಂತ ಪ್ರಯತ್ನವೂ ಕೂಡ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗ್ಬೋದು ಯಾಕೆಂದ್ರೆ ಭವಿಷ್ಯದ ನಾಯಕತ್ವದ ದೃಷ್ಟಿಯಿಂದ ಈಗಿನ ನಾಯಕತ್ವ ಬದಲಾವಣೆ ಅನ್ನೋ ಒಂದು ಘೋಷಣೆಯೊಂದಿಗೆ ಬಿಜೆಪಿ ಹೈಕಮಾಂಡ್ ಮತ್ತೆ RSS ಕೂಡ ಇದನ್ನು ಮನವೊಲಿಸುವ ಕೂಡ ಮುಂದಾಗಬಹುದು ಜೊತೆಗೆ ಅವರ ಪುತ್ರರ ಭವಿಷ್ಯ ಬಗ್ಗೆಯೂ ಕೂಡ ಮನವರಿಕೆಯನ್ನು ಕೂಡ ಮಾಡ್ಕೊಳ್ಬಹುದು ಹಾಗಾಗಿ ಈ ಡೇಟ್ಗೆ ಏನಾದರೂ ಯಡಿಯೂರಪ್ಪನವರು ಒಂದು ವೇಳೆ ಕನ್ವಿನ್ಸ್ ಆದ್ರೆ ಖಂಡಿತವಾಗಿಯೂ ಕೂಡ ಡಿಸೆಂಬರ್ನಲ್ಲೇ ಈ ಒಂದು ನಾಯಕತ್ವ ಬದಲಾವಣೆಯನ್ನು ಕೂಡ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಡಿಸೆಂಬರ್ ಆದ ಹೊತ್ತಿಗೆ ಎಲ್ಲೋ ಒಂದ್ ಕಡೆ ಮತ್ತೆ ಒಂದು ಎಲೆಕ್ಷನ್ ಆಗೋದಕ್ಕೆ ಸುಮಾರು 2.5 ವರ್ಷಗಳ ಕಾಲ ಟೈಮ್ ಸಿಗುತ್ತೆ ಹಾಗಾಗಿ ಈ 2.5 ವರ್ಷಗಳ ಕಾಲ ಏನಿದೆ ಆ ನಾಯಕತ್ವವನ್ನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದು ರೀತಿಯಲ್ಲಿ ಬದಲಾಯಿಸಿಕೊಳ್ಳೋದು ಮತ್ತೆ ಆ ನಾಯಕತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಅಂದ್ರೆ ಯಡಿಯೂರಪ್ಪ ನಂತರದ ನಾಯಕತ್ವವನ್ನ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬಿಜೆಪಿ ಪಕ್ಷದಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಯಡಿಯೂರಪ್ಪನವರ ಸ್ಪಂದನೆ ಜೊತೆಗೆ ಹೈಕಮಾಂಡ್ ನ ನಡೆ ಇವೆರಡೂ ಕೂಡ ಡಿಸೆಂಬರ್ ಡೇಟ್ ನಲ್ಲಿ ಅಡಗಿದೆ ಅಂತ ಕೂಡ ಹೇಳ್ಬಹುದಾಗಿದೆ ಹಾಗಾಗಿ ಡಿಸೆಂಬರ್ ಡೇಟ್ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಅಂತಾನೆ ಹೇಳ್ಬೋದು ಅರುಣ್ ಓಕೆ ಡಿಸೆಂಬರ್ ಒಂದು ವೇಳೆ ಅಷ್ಟರೊಳಗೆ BBMP ಎಲೆಕ್ಷನ್ ನಡೆದ್ರು ನಡೆಯದಿದ್ರು ಕೂಡ ಮುಖ್ಯಮಂತ್ರಿ ಬದಲಾವಣೆಗೆ ಏನಾದರೂ ಮಾಡಿಬಿಟ್ರೆ ಅದು ಬೆಂಗಳೂರಿನಲ್ಲಿರುವಂತಹ BBMP ಎಲೆಕ್ಷನ್ ಮೇಲೆ ದೊಡ್ಡ ಪರಿಣಾಮ ಬೀರಲ್ಲ ಅಂತ ಹೇಳೋದ ಹೇಗೆ ವಿಶ್ಲೇಷಣೆ ಆಗ್ತಾ ಇದೆ ಇದು ರವೀಶ್ ಅರುಣ್ ಖಂಡಿತವಾಗಿ ಕೂಡ ಈ ಒಂದು ಬೆಂಗಳೂರು ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಆ ಯಡಿಯೂರಪ್ಪನವರನ್ನ ಬದಲಾವಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮೋದಿ ಇರಬಹುದು ಮತ್ತೆ ಬಿಜೆಪಿಯ ಕೇಡರ್ ಬೇಸ್ ಇರಬಹುದು ಅದು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಅಂತ ದೊಡ್ಡದೇನು ಪರಿಣಾಮ ಬೀರಲ್ಲ ಅನ್ನೋ ಲೆಕ್ಕಾಚಾರವೂ ಕೂಡ ಇದೆ ಯಾಕೆಂದ್ರೆ ಈ ಸಂದರ್ಭದಲ್ಲಿ ಗೊಂದಲಗಳಾದ್ರೆ ಪರಿಣಾಮ ಬೀರಬಹುದು ಅದನ್ನ ಬೀರೋದೇ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಪಕ್ಷದ ವಲಯದಲ್ಲಿ ಜೊತೆಗೆ ಪಕ್ಷ ಸಂಗ್ರಹಿಸಿರ್ತಕ್ಕಂತಹ ಮಾಹಿತಿ ಆಧಾರದ ಮೇಲೆ ಅವರು ಈ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಯಡಿಯೂರಪ್ಪನವರನ್ನ ಒಂದು ವೇಳೆ ಡಿಸೆಂಬರ್ನಲ್ಲಿ ಏನಾದರೂ ಯಾವುದೇ ಗೋಜಿಲ್ಲದೆ ಕೆಳಗಡೆ ಇಳಿಸದ್ದೇ ಆದರೆ ಖಂಡಿತವಾಗಿ ಕೂಡ ಸ್ವಲ್ಪ ಮಟ್ಟಿನ ಪರಿಣಾಮ BBMPಯಲ್ಲಿ ಬೀಳುತ್ತೆ ಒಂದು ವೇಳೆ ಏನಾದರೂ ಎಲ್ಲ ಗೊಂದಲಗಳನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಯಡಿಯೂರಪ್ಪನವರನ್ನ ಎದುರಾಕೊಂಡು ಈ ಒಂದು ನಾಯಕತ್ವ ಬದಲಾವಣೆಯನ್ನು ಡಿಸೆಂಬರ್ನಲ್ಲೇ ಮಾಡಿಬಿಟ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ BBMP ಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರಬಹುದು ಆದರೆ ಪಕ್ಷದ ಲೆಕ್ಕಾಚಾರ ಮಾತ್ರ ಮೋದಿ ಮತ್ತೆ ಬಿಜೆಪಿಯ ಕೇಡರ್ ಬೇಸ್ ಇರೋದ್ರಿಂದ ಅಂತಹ ಪರಿಣಾಮ ಆಗೋದಿಲ್ಲ ಅನ್ನೋ ಅಭಿಪ್ರಾಯವನ್ನು ಕೆಲ ಮುಖಂಡರು ವ್ಯಕ್ತಪಡಿಸಿರ್ತಾರೆ